ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ತತಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ ನಾವು ಇಂದು RRB NTPC ಎಕ್ಸಾಮ್ಸ್ ಗಳಲ್ಲಿ ಕೇಳಲಾದಂತಹ ಅಂದರೆ 2021 16 ಮತ್ತು 17ನೇ ದಿನಾಂಕದಂದು ನಡೆದಂತಹ ಎಕ್ಸಾಮ್ಸ್ ಗಳ ಪ್ರಶ್ನೆ ಮತ್ತು ಉತ್ತರಗಳ ಅವಲೋಕನವನ್ನ ಈ ಒಂದು ವಿಡಿಯೋದಲ್ಲಿ ಮಾಡೋಣ ನೀವು ಯಾರಾದರೂ ನಮ್ಮ ಚಾನೆಲ್ಗೆ ಅಂದರೆ ತತಾಗತ್ ಆನ್ಲೈನ್ ತರಬೇತಿ ಕೇಂದ್ರಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಮೊದಲನೆಯ ಪ್ರಶ್ನೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳು ಯಾವಾಗ ಅಸ್ತಿತ್ವಕ್ಕೆ ಬಂದವು ಇದಕ್ಕೆ ಉತ್ತರ May 1, 1960 ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಇದಕ್ಕೆ ಉತ್ತರ ಏಗ್ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ದೇಶದ ಏಗ್ ನಗರದಲ್ಲಿದೆ ಮುಂದಿನ ಪ್ರಶ್ನೆ ಚಂದ್ರಯಾನ 1 ಉಪಗ್ರಹ ಯಾವಾಗ ಉಡಾಯಿಸಲಾಯಿತು ಇದಕ್ಕೆ ಉತ್ತರ 22 ಅಕ್ಟೋಬರ್ 2008 ಮುಂದಿನ ಪ್ರಶ್ನೆ 1977-79 ಅವಧಿಯಲ್ಲಿ ಭಾರತದ ಪ್ರಧಾನಮಂತ್ರಿಯಾಗಿದ್ದವರು ಯಾರು ಇದಕ್ಕೆ ಉತ್ತರ ಮುರಾರ್ಜಿ ದೇಸಾಯಿಯವರು ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಯಾವಾಗ ಜಾರಿಗೆ ಬಂದಿತ್ತು ಇದಕ್ಕೆ ಉತ್ತರ 24 ಅಕ್ಟೋಬರ್ 1945 ಜಾರಿಗೆ ಬಂದಿತ್ತು ಮುಂದಿನ ಪ್ರಶ್ನೆ ಚೋಲಿಯಾ ಡ್ಯಾನ್ಸ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಉತ್ತರ ಉತ್ತರಾಖಂಡ ರಾಜ್ಯಕ್ಕೆ ಈ ಚೋಲಿಯಾ ಡ್ಯಾನ್ಸ್ ಸಂಬಂಧಿಸಿದೆ ಮಲೇರಿಯಾಕ್ಕೆ ಕಾರಣವಾದ ಜೀವಿ ಯಾವುದು ಇದಕ್ಕೆ ಉತ್ತರ ಪ್ರೋಟೋಜೋವಾ ಮುಂದಿನ ಪ್ರಶ್ನೆ ಅಸಿಟಿಕ್ ಆಮ್ಲದ ರಾಸಾಯನಿಕ ಸೂತ್ರವೇನು CH3COOH ಇದರ ರಾಸಾಯನಿಕ ಸೂತ್ರವಾಗಿದೆ ಭಾರತದಲ್ಲಿ ಮೊದಲನೆಯ ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಯಾವಾಗ ಪ್ರಾರಂಭವಾಯಿತು ಇದಕ್ಕೆ ಉತ್ತರ 1923 ದೆಹಲಿಯನ್ನು ಹೊಸ ರಾಜಧಾನಿಯನ್ನಾಗಿ ಯಾವಾಗ ವರ್ಗಾಯಿಸಲಾಯಿತು ಇದಕ್ಕೆ ಉತ್ತರ 12 ಡಿಸೆಂಬರ್ 1911 ಸ್ನೇಹಿತರೆ ಇದೇ ರೀತಿಯಾದಂತಹ ಹಲವಾರು ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಾವು ಬರ್ತೀವಿ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ತತಾಗತ್ ಆನ್ಲೈನ್ ತರಬೇತಿ ಕೇಂದ್ರದೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳಿ 11ನೇ ಪ್ರಶ್ನೆ ಬುಲಂದ ದರ್ವಾಜ್ ಅನ್ನು ಯಾರು ಕಟ್ಟಿಸಿದ್ದಾರೆ ಮೊಘಲ್ ಚಕ್ರವರ್ತಿ ಅಕ್ಬರ್ 1906 ಇಲೆಕ್ಟ್ರಾನ್ನ ಸಂಶೋಧನೆಗಾಗಿ ಭೌತಶಾಸ್ತ್ರ ವಿಭಾಗದಲ್ಲಿ ಯಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು ಇದಕ್ಕೆ ಉತ್ತರ JJ ಥಾಮ್ಸನ್ ಮುಂದಿನ ಪ್ರಶ್ನೆ ಜೀವಕೋಶದ ಪೊರೆಯನ್ನು ಸರಿಪಡಿಸಲು ಯಾವ ಜೀವಕೋಶದ ಅಂಗವು ಸಹಾಯ ಮಾಡುತ್ತದೆ ಇದಕ್ಕೆ ಉತ್ತರ ಲೈಸೋಜೋಮ್ಸ್ ಮುಂದಿನ ಪ್ರಶ್ನೆ ಸುಯೇಜ್ ಕಾಲುವೆ ಯಾವಾಗ ತೆರೆಯಿತು 1869 ಸುಯೇಜ್ ಕಾಲುವೆಯು ತೆರೆಯಿತು ಮುಂದಿನ ಪ್ರಶ್ನೆ ಯಾವ ವಿಧಿಯ ಅಡಿಯಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು ಇದಕ್ಕೆ ಉತ್ತರ ವಿಧಿ 368 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರು ಯಾರು ಇದಕ್ಕೆ ಉತ್ತರ WC ಬ್ಯಾನರ್ಜಿ ಮುಂದಿನ ಪ್ರಶ್ನೆ ಸ್ನೇಹಿತರೆ ಮಾನವನ ದೇಹದಲ್ಲಿ ದೊಡ್ಡ ಗ್ರಂಥಿ ಯಾವುದು ಇದಕ್ಕೆ ಉತ್ತರ ಲಿವರ್ ಅಥವಾ ಯಕೃತ್ ಮುಂದಿನ ಪ್ರಶ್ನೆ Why I Am a Hindu ಎಂಬ ಕೃತಿಯನ್ನು ಬರೆದವರು ಯಾರು ಇದಕ್ಕೆ ಉತ್ತರ ಶಶಿ ತರೂರ್ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಇದಕ್ಕೆ ಉತ್ತರ ಸ್ನೇಹಿತರೆ 193 ಮುಂದಿನ ಪ್ರಶ್ನೆ ಸ್ನೇಹಿತರೆ ಭಾರತದ ರೂಪಾಯಿ ಚಿಹ್ನೆಯನ್ನು ಯಾವಾಗ ಬದಲಾಯಿಸಲಾಯಿತು ಭಾರತದ ರೂಪಾಯಿ ಚಿಹ್ನೆಯನ್ನು 15 ಜುಲೈ 2010 ಬದಲಾಯಿಸಲಾಯಿತು ಮುಂದಿನ ಪ್ರಶ್ನೆ ಸ್ನೇಹಿತರೆ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಯಾವಾಗ ಪ್ರಾರಂಭಿಸಿದರು ಇದಕ್ಕೆ ಉತ್ತರ ಸ್ನೇಹಿತರೆ 5 ಸೆಪ್ಟೆಂಬರ್ 1920 ಪ್ರಾರಂಭಿಸಿದರು ಮುಂದಿನ ಪ್ರಶ್ನೆ ಸ್ನೇಹಿತರೆ 46ನೇ ಭಾರತೀಯ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ರಂಜನ್ ಗೊಗೊಯ್ 47ನೇ ಮುಖ್ಯ ನ್ಯಾಯಾಧೀಶರು ಯಾರಂದರೆ ಶರದ್ ಬೋಬ್ಡೆ ಅವರಿದ್ದಾರೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಮೊದಲನೆಯ ರೋಬೋಟಿಕ್ ಮಹಿಳೆ ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಸೋಫಿಯಾ ಮುತ್ತುಗಳ ನಗರ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಇದಕ್ಕೆ ಉತ್ತರ ಸ್ನೇಹಿತರೆ ಹೈದರಾಬಾದ್ ನಗರವನ್ನು ಮುತ್ತುಗಳ ನಗರ ಎಂದು ಕರೆಯುತ್ತಾರೆ
ಮುಂದಿನ ಪ್ರಶ್ನೆ ಸ್ನೇಹಿತರೆ ಯಾವ ಯೋಜನೆಯ ಅಡಿಯಲ್ಲಿ ಉಚಿತ ಎಲ್ಪಿಜಿ ಗ್ಯಾಸ್ಗಳನ್ನು ಭಾರತ ಸರ್ಕಾರ ನೀಡುತ್ತಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ವಿಧಿ 72 ಯಾವುದಕ್ಕೆ ಸಂಬಂಧಿಸಿದೆ ಇದು ರಾಷ್ಟ್ರಪತಿಗಳು ಕ್ಷಮಿಸುವ ಅಧಿಕಾರವಾಗಿದೆ ಇದಕ್ಕೆ ಉತ್ತರ ರಾಷ್ಟ್ರಪತಿಗಳು ಕ್ಷಮಾಪಣೆ ಮಾಡುವಂತಹ ಅಧಿಕಾರ ಮುಂದಿನ ಪ್ರಶ್ನೆ ಚಂದ್ರಯಾನ 2 ಅನ್ನು ಯಾವಾಗ ಉಡಾಯಿಸಲಾಯಿತು ಇದಕ್ಕೆ ಉತ್ತರ ಸ್ನೇಹಿತರೆ 22 ಜುಲೈ 2019 ರಂದು ಉಡಾಯಿಸಲಾಯಿತು ಮುಂದಿನ ಪ್ರಶ್ನೆ ಭಾರತದ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಇದಕ್ಕೆ ಉತ್ತರ NH44 ಅಂದರೆ ಶ್ರೀನಗರದಿಂದ ಕನ್ಯಾಕುಮಾರಿಯವರೆಗೆ ಇದು ಸಂಪರ್ಕವನ್ನು ಕಲ್ಪಿಸುತ್ತದೆ ಮುಂದಿನ ಪ್ರಶ್ನೆ ಸಿಂಧು ಕಣಿವೆ ನಾಗರಿಕತೆಯನ್ನು ಯಾರು ಸಂಶೋಧಿಸಿದ್ದಾರೆ ಇದಕ್ಕೆ ಉತ್ತರ ದಯಾರಾಮ್ ಸಹಾನಿಯವರು ಈ ಸಿಂಧು ಕಣಿವೆ ನಾಗರಿಕತೆಯನ್ನು ಸಂಶೋಧಿಸಿದ್ದಾರೆ ಸ್ನೇಹಿತರೆ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಚಾನೆಲನ್ನು ಅಂದರೆ ತಥಾಗತ್ ಆನ್ಲೈನ್ ತರಬೇತಿ ಕೇಂದ್ರವನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾವುದಾದರೂ ಒಂದು ಟಾಪಿಕ್ನ ಬಗ್ಗೆ ನಿಮಗೆ ಸವಿಸ್ತಾರವಾಗಿ ತಿಳಿಯಬೇಕಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಮುಂದಿನ ಪ್ರಶ್ನೆ GSLV MK3 ಇದು ಒಂದು ಡ್ಯಾಶ್ ಆಗಿದೆ ಇದು ಇದಕ್ಕೆ ಉತ್ತರ ಇದು ಒಂದು ಉಡಾವಣಾ ವಾಹಕವಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಜನಸಂಖ್ಯಾ ಬೆಳವಣಿಗೆ ಸಿದ್ಧಾಂತವನ್ನು ಯಾರು ನೀಡಿದರು ಇದಕ್ಕೆ ಉತ್ತರ ಸ್ನೇಹಿತರೆ ಥಾಮಸ್ ರಾಬರ್ಟ್ ಮಾಲ್ಥೂಸ್ ಮುಂದಿನ ಪ್ರಶ್ನೆ ಮಧುಬನಿ ಪೇಂಟಿಂಗ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಇದಕ್ಕೆ ಉತ್ತರ ಬಿಹಾರ್ ರಾಜ್ಯಕ್ಕೆ ಈ ಮಧುಬನಿ ಪೇಂಟಿಂಗ್ ಎಂಬ ಒಂದು ಕಲೆ ಸಂಬಂಧಿಸಿದೆ ವಿದ್ಯುಚ್ಛಕ್ತಿಯನ್ನು ಅಳೆಯುವ ಮಾನ ಯಾವುದು ಇದಕ್ಕೆ ಉತ್ತರ ಅಮ್ಮೀಟರ್ ಮಧ್ಯಪ್ರದೇಶದ ರಾಜ್ಯಪಾಲರು ಯಾರು ಇದಕ್ಕೆ ಉತ್ತರ ಆನಂದಿಬೇನ್ ಪಟೇಲ್ ಭಾರತೀಯ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂದಿತ್ತು ಇದಕ್ಕೆ ಉತ್ತರ 1955 ಜಾರಿಗೆ ಬಂದಿತ್ತು ಮುಂದಿನ ಪ್ರಶ್ನೆ ಏಷಿಯನ್ನ ಕೇಂದ್ರ ಕಚೇರಿ ಎಲ್ಲಿದೆ ಇಂಡೋನೇಷ್ಯಾದ ಜಕಾರ್ತಾ ಇದಕ್ಕೆ ಉತ್ತರ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದೆ ನೆಫ್ಟಾ NEFT ಇದರ ವಿಸ್ತೃತ ರೂಪವೇನು ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಇದರ ಉತ್ತರ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ನೀವು ಯಾರಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೊರಡೋಣ ಪೆನಂಬೂರ್ ಕೋಟೆ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಉತ್ತರ ಕರ್ನಾಟಕ ಗ್ಲಿಂಪ್ಸಸ್ ವರ್ಲ್ಡ್ ಹಿಸ್ಟ್ರಿ ಲೇಖಕರು ಯಾರು ಇದಕ್ಕೆ ಉತ್ತರ ಸ್ನೇಹಿತರೆ ಜವಹರ್ಲಾಲ್ ನೆಹರೂರವರು ನಮೇರಿ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಇದಕ್ಕೆ ಉತ್ತರ ಸ್ನೇಹಿತರೆ ಅಸ್ಸಾಂ ರಾಜ್ಯದಲ್ಲಿದೆ ದುಲೇರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ರಾಜ್ಯದಲ್ಲಿದೆ ಗುಜರಾತ್ ರಾಜ್ಯ ಇದಕ್ಕೆ ಉತ್ತರ ಸ್ನೇಹಿತರೆ ಗುಜರಾತ್ ರಾಜ್ಯವಾಗಿದೆ ಮುಂದಿನ ಪ್ರಶ್ನೆ ನಾರ್ಮನ್ ಬೋರ್ಲಾಂಗ್ ಅವಾರ್ಡನ್ನು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಇದು ಕೃಷಿ ಕ್ಷೇತ್ರಕ್ಕೆ ಅಗ್ರಿಕಲ್ಚರ್ ಕ್ಷೇತ್ರಕ್ಕೆ ನೀಡುವಂತಹ ಅತಿ ದೊಡ್ಡ ಪ್ರಶಸ್ತಿಯಾಗಿದೆ ಅದು ನಾರ್ಮನ್ ಬೋರ್ಲಾಂಗ್ ಅವಾರ್ಡ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಜೋಜಿಲಾ ಪಾಸ್ ಯಾವ ರಾಜ್ಯದಲ್ಲಿದೆ ಇದು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಇದು ಲೇ ಮತ್ತು ಶ್ರೀನಗರನ್ನ ಸಂಪರ್ಕಿಸುತ್ತದೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಐ ಡೂ ವಾಟ್ ಐ ಡೂ ಕೃತಿಯ ಲೇಖಕರು ಯಾರು ಇದಕ್ಕೆ ಉತ್ತರ ರಘುರಾಮ್ ರಾಜನ್ರವರು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸುತ್ತಾರೆ ಇದಕ್ಕೆ ಉತ್ತರ ಸೆಪ್ಟೆಂಬರ್ 8 1925 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ದರು ಇದಕ್ಕೆ ಉತ್ತರ ಸ್ನೇಹಿತರೆ ಸರೋಜಿನಿ ನಾಯ್ಡುರವರಾಗಿದ್ದರು ಮುಂದಿನ ಪ್ರಶ್ನೆ ಮೇಕ್ ಇನ್ ಇಂಡಿಯಾ ಯೋಜನೆಯನ್ನು ಯಾವಾಗಿನಿಂದ ಪ್ರಾರಂಭಿಸಲಾಯಿತು ಇದಕ್ಕೆ ಉತ್ತರ ಸ್ನೇಹಿತರೆ 2014 ಪ್ರಾರಂಭಿಸಲಾಯಿತು ಅಂತಾರಾಷ್ಟ್ರೀಯ ನ್ಯಾಯಾಲಯ ಯಾವ ವರ್ಷ ಜಾರಿಗೆ ಬಂದಿತ್ತು ಇದಕ್ಕೆ ಉತ್ತರ ಸ್ನೇಹಿತರೆ 1945 ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಜಾರಿಗೆ ಬಂದಿತ್ತು ಮುಂದಿನ ಪ್ರಶ್ನೆ ಕಟ್ಟಕಡೆಯ ಪ್ರಶ್ನೆ 50 ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ಯಾರು ನೀಡಿದರು ಇದಕ್ಕೆ ಉತ್ತರ ಸ್ನೇಹಿತರೆ ಪ
ಪಂಡಿತ್ ಮದನ್ ಮೋಹನ ಮಾಳವೀಯರವರು ಸತ್ಯಮೇವ ಜಯತೆ ಎಂಬ ಘೋಷಣೆಯನ್ನು ನೀಡಿದರು. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ RRB NTPCಯಲ್ಲಿ ಕೇಳಲಾದಂತಹ 16 ಮತ್ತು 17 ದಿನಾಂಕದಂದು ನಡೆದಂತಹ ಎಕ್ಸಾಮ್ಸ್ಗಳಲ್ಲಿ ಕೇಳದಂತಹ ಎಲ್ಲ ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದೇವೆ. ಇದರಲ್ಲಿ ಏನಾದರೂ ಸ್ವಲ್ಪ ಕೂಡ ಲೋಪದೋಷವಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಏನಂತ ತಿಳಿಸಿ ಮತ್ತು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲು ಸಹಕರಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.